ಈ ಡ್ರಗ್ಸ್ ದಂಧೆಯ ಆಳ ಅಗಲ ಜೋರಾಗ್ತಾ ಇರುವಂತದ್ದು ಬೆಳ್ಳಿ ತೆರೆ ಮಾತ್ರವಲ್ಲ, ಕಿರುತೆರೆಯಲ್ಲೂ ಕೂಡ ಮಾದಕ ಜಾಲ. ಡ್ರಗ್ಸ್ ದಂಧೆಯಲ್ಲಿ ಕನ್ನಡದ ಸೀರಿಯಲ್ ಸ್ಟಾರ್ ಬೆಳ್ಳಿತೆರೆ ಅಷ್ಟೇ ಅಲ್ಲ, ಕಿರುತೆರೆಯಲ್ಲೂ ಕೂಡ ಮಾದಕ ಜಾಲ ಆವರಿಸಿದೆ. ಡ್ರಗ್ಸ್ ದಂಧೆಯಲ್ಲಿ ಕನ್ನಡದ ಸೀರಿಯಲ್ ಸ್ಟಾರ್ಸ್, ಪ್ರಸಿದ್ಧ ಸೀರಿಯಲ್ ಸ್ಟಾರ್ಸ್ಗೆ ISD ಬುಲಾವ್. ಈಗ ಅಖಾಡಕ್ಕಿಳಿರುವಂತಹ ಆಂತರಿಕ ಭದ್ರತಾ ದಳ ಸೀರಿಯಲ್ ಸ್ಟಾರ್ಗಳಿಗೆ ಬುಲಾವ್ ಕೊಟ್ಟಿದೆ. ಈ ಮೂಲಕ ಬೆಳ್ಳಿತೆರೆಯಷ್ಟೇ ಅಲ್ಲ, ಕಿರುತೆರೆಯಲ್ಲೂ ಕೂಡ ಮಾದಕ ಜಾಲ ಇರುವಂತದ್ದು ಮಾತನಿಸ್ತಾ ಇದೆ. ಡ್ರಗ್ಸ್ ದಂಧೆಯಲ್ಲಿ ಕನ್ನಡದ ಸೀರಿಯಲ್ ಸ್ಟಾರ್ಸ್, ಫೇಮಸ್ ಸೀರಿಯಲ್ ಸ್ಟಾರ್ಗಳಿಗೆ ISD ಬುಲಾವ್ ಕೊಟ್ಟಿರುವಂಥದ್ದು. ಕನ್ನಡ ಸೀರಿಯಲ್ ಲೋಕದಲ್ಲಿ ಬಹಳ ಪ್ರಸಿದ್ಧರಾದಂತಹ ಸ್ಟಾರ್ಗಳಿಗೆ ಈಗ ಬುಲಾವ್ ಹೋಗಿದೆ, ಅದು ಕೂಡ ಆಂತರಿಕ ಭದ್ರತಾ ದಳದಿಂದ. ಫೇಮಸ್ ಸೀರಿಯಲ್ ಸ್ಟಾರ್ಗಳಿಗೆ ISD ಬುಲಾವ್ ಕೊಟ್ಟಿದೆ. ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಗೀತಾ ಪಾತ್ರಧಾರಿ ಭಾರತಿ ಭಟ್, ಗಟ್ಟಿ ಮೇಳದ ಅಭಿ ಇಬ್ಬರಿಗೂ ISD ಗ್ರಿಲ್. ಅಷ್ಟೇ ಅಲ್ಲ, ಸೀರಿಯಲ್ ನಟಿ ರಶ್ಮಿಗೂ ಕೂಡ ISD ಇಂದ ನೋಟಿಸ್. ಬೆಳಿಗ್ಗೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗುವುದಕ್ಕೆ ನೋಟಿಸ್ ಕೊಡಲಾಗಿದೆ. ಗಟ್ಟಿಮೇಳ ಸೀರಿಯಲ್ನ ಸಹನಟ ವಿಕ್ರಾಂತ್ ಖ್ಯಾತಿಯ ಅಭಿ, ಗಟ್ಟಿಮೇಳ ಧಾರಾವಾಹಿಯ ಸಾರಿಕಾ ಖ್ಯಾತಿಯ ರಶ್ಮಿ ಚಂಗಪ್ಪ, ಇನ್ನು ಬ್ರಹ್ಮಗಂಟು ಸೀರಿಯಲ್ನ ಗೀತಾ ಪಾತ್ರಧಾರಿ ಭಾರತಿ ಭಟ್ ಇವರಿಗೆ ಬುಲಾವ್ ಹೋಗಿರುವಂಥದ್ದು. ಎಸ್, ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನ್. ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, ಬೆಳ್ಳಿತೆರೆ ಆಯ್ತು, ಈಗ ಕಿರುತೆರೆಯಲ್ಲೂ ಕೂಡ ಯಾವ ರೀತಿಯಲ್ಲಿ ಮಾದಕ ಜಾಲ ವ್ಯಾಪಿಸಿದೆ ಅನ್ನೋದರ ಸುಳಿವು ಸಿಗ್ತಾ ಇರುವಂಥದ್ದು, ಅದರಲ್ಲೂ ಕೂಡ ಈಗ ಆಂತರಿಕ ಭದ್ರತಾ ದಳ ಅಖಾಡಕ್ಕೆ ಇಳಿದಿರುವಂತಹ ಹಿನ್ನೆಲೆಯಲ್ಲಿ ಯಾವೆಲ್ಲ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ? ಪ್ರತಿಮಾ, ಮೊದಲಿಗೆ ಇವತ್ತು 10 ಗಂಟೆಗೆ ಈ 3 ಜನರಿಗೂ ಒಂದು ಬುಲಾವನ್ನು ನೀಡಿರುವಂಥದ್ದು. ಅಂದರೆ ವಿಚಾರಣೆಗೆ ಹಾಜರಾಗಿ ಒಂದು ಕ್ಲಾರಿಫಿಕೇಷನನ್ನು ಕೇಳೋದಕ್ಕೆ ISD ಅಧಿಕಾರಿಗಳು, ಅಂದರೆ ISD ಮುಖ್ಯಸ್ಥ ಭಾಸ್ಕರ್ ರಾವ್ ಏನಿದ್ದಾರೆ, ಅವರು ಬಂದಾದ ಮೇಲೆ ಇದು ಒಂದು ದೊಡ್ಡ ಮಟ್ಟದ ಒಂದು ಏನು ಎನ್ಕ್ವೈರಿ ಆಗಿರುವಂಥದ್ದು. ಯಾಕಂದರೆ ಸ್ಯಾಂಡಲ್ವುಡ್ನಲ್ಲಿ ಒಂದು ಡ್ರಗ್ ಮಾಫಿಯಾ ಇದೆ ಅನ್ನೋದು ಪ್ರಕರಣ ಬಯಲಿಗೆ ಬರ್ತಾ ಇದ್ದಂತೆ, ಇಲ್ಲಿವರೆಗೂ ಬೆಳ್ಳಿತೆರೆ ಮೇಲೆ ಮಾತ್ರ ಒಂದು CCB ಆಗಿರ್ಬೋದು, NCB ಆಗಿರ್ಬೋದು ಒಂದು ದಾಳಿಯನ್ನು ಮಾಡಿತ್ತು. ಮತ್ತು ಈ ಒಂದು ಪ್ರಕರಣದಲ್ಲಿ ಇಬ್ಬರು ನಟಿಯರು ಇವಾಗ ಆಲ್ರೆಡಿ ಜೈಲಿಗೂ ಕೂಡ ಹೋಗಿರುವಂಥದ್ದು. ಆದರೆ ಇದೇ ಮೊದಲ ಬಾರಿಗೆ ಕಿರುತೆರೆಗೂ ಕೂಡ ಇದಕ್ಕೂ ನಂಟಿದೆ ಅನ್ನೋದನ್ನ ISD ಪ್ರೂವ್ ಮಾಡಿದೆ. ಹೀಗಾಗಿ ಇವತ್ತು ಒಂದು ವಿಚಾರಣೆಗೆ ಹಾಜರಾಗುವಂಥ ಈ 3 ಅಂದರೆ ಖಾಸಗಿ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಧಾರಾವಾಹಿಗಳೇನಿದೆ, ಬ್ರಹ್ಮಗಂಟು ಹಾಗೂ ಗಟ್ಟಿಮೇಳ ಧಾರಾವಾಹಿಯ ಭಾರತಿ ಭಟ್, ಅಭಿಷೇಕ್ ಮತ್ತು ರಶ್ಮಿ ಚಂಗಪ್ಪ ಏನಿದ್ದಾರೆ, ಈ 3 ಕೂಡ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ISD ಅಧಿಕಾರಿಗಳು ನೀಡಿರುವಂಥದ್ದು. ಇವತ್ತು 10 ಗಂಟೆಗೆ ಹಾಜರಾಗ್ತಾರೆ. ಅಂದರೆ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಕೆಲವೊಂದು ಪಾರ್ಟಿಗಳ ಬಗ್ಗೆ, ಪಾರ್ಟಿಯಲ್ಲಿ ಹೇಗೆಲ್ಲ ಒಂದು ಭಾಗವಹಿಸಿದ್ರೆ ನಿಮ್ಮ ಮೇಲೆ ಒಂದು ISD ನಿಗಾ ಇಟ್ಟಿತ್ತು, ನೀವು ಇಲ್ಲಿ ಹೋಗಿದ್ರೆ ಈ ಪಾರ್ಟಿಯಲ್ಲಿ ಡ್ರಗ್ ಬಳಸಲಾಗಿತ್ತು, ಹೀಗಾಗಿ ನೀವು ಕೂಡ ಏನಾದರೂ ಡ್ರಗ್ ತಗೊಂಡಿದ್ರೆ ಅಥವಾ ಬೇರೆಯವರು ಇದ್ರೆ ಆ ಒಂದು ಪಾರ್ಟಿಯಲ್ಲಿ ಯಾರೆಲ್ಲ ಬಂದಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಈ 3 ಒಂದು ನೋಟಿಸನ್ನು ನೀಡಿದೆ. ಇವತ್ತು ISD ಕಚೇರಿಗೆ ಅವರು 3 ಜನ ಆಗಮಿಸಬೇಕು. ಆಗಮಿಸಿ ಅವರು ಒಂದು ಕೆಲವೊಂದು ಮಾಹಿತಿಗಳನ್ನು ISD ಅಧಿಕಾರಿಗಳು ಕೂಡ ಪಡ್ಕೊಂಡಿರುವಂಥದ್ದು. ಅಂದರೆ ಈ ಒಂದು ಪ್ರಕರಣದಲ್ಲಿ NCB CCB ನಂತರ ISD ಅಧಿಕಾರಿಗಳು ಕೂಡ ಎಂಟ್ರಿ ಕೊಟ್ಟಿರುವ ಬಗ್ಗೆ ನಿನ್ನೆ ಒಂದು ಸುವರ್ಣ ನ್ಯೂಸ್ ವಿಸ್ತೃತವಾದಂತಹ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ನಟ ಯೋಗೀಶ್ ಹಾಗೂ ಕ್ರಿಕೆಟಿಗೆ ಅಯ್ಯಪ್ಪ ಅವರು ವಿಚಾರಣೆಯನ್ನ ಮಾಡಲಾಗಿತ್ತು ISD ಅಧಿಕಾರಿಗಳು ಅಂತ ಅಂದ್ಬಿಟ್ಟು. ಇವತ್ತು 3 ಜನಕ್ಕೆ ಒಂದು ಬುಲಾವ್ ಕೊಟ್ಟಿದ್ದು ಸಾಕಷ್ಟು ಒಂದು ಮಾಹಿತಿಗಳನ್ನ ಪಡ್ಕೊಳ್ತಾರೆ. ಪ್ರಮುಖವಾಗಿ ಇಲ್ಲಿ ಕೆಲವೊಂದು ಪಾರ್ಟಿಗಳಲ್ಲಿ ಈ 3 ನಟಿಯರು, ಕಿರುತೆರೆ ನಟಿಯರು ಏನಾದ್ರು ಭಾಗವಹಿಸಿದ್ರು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಇವಾಗ ಆಲ್ರೆಡಿ ಈ ಕುರಿತಂತೆ ISD ಅಧಿಕಾರಿಗಳು ಕೂಡ ಎಲ್ಲ ರೀತಿಯಾದಂತಹ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಮತ್ತೆ ಅವ್ರ ಟ್ರಾವೆಲ್ ಹಿಸ್ಟ್ರಿ ಇರ್ಬೋದು, ಮತ್ತೆ ಅವ್ರು ಎಲ್ಲೆಲ್ಲಿ ಹೋಗಿದ್ರು, ಯಾವೆಲ್ಲ ಪಾರ್ಟಿಗಳಿಗೆ ಭಾಗವಹಿಸಿದ್ರು, ಮತ್ತೆ ಯಾವುದೆಲ್ಲ ಒಂದು ರೆಸಾರ್ಟ್ಗಳಲ್ಲಿ ಇದ್ರು, ಆ ಒಂದು ರೆಸಾರ್ಟ್ ಅಲ್ಲಿ ಯಾವೆಲ್ಲ ಒಂದು ನಟಿಯರು ಬಂದಿದ್ರು, ಮತ್ತೆ ಅದರಲ್ಲಿ ಯಾರೆಲ್ಲ ಒಂದು ಡ್ರಗ್ ಪೆಡ್ಲರ್ಗಳಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ISD ಅಧಿಕಾರಿಗಳು ಕಲೆ ಹಾಕಿರುವಂಥದ್ದು. ಹೀಗಾಗಿ ಇವತ್ತು ವಿಚಾರಣೆ ಮೇಲೆ ಯಾವೆಲ್ಲ ಒಂದು ಅಂಶವನ್ನ ಇವ್ರು ಹೇಳ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಸದ್ಯಕ್ಕೆ 10 ಗಂಟೆಗೆ ಅವ್ರನ್ನ ಒಂದು ವಿಚಾರಣೆಗೆ ಕರೆಯಲಾಗಿರುವಂಥದ್ದು. 10 ಗಂಟೆಗೆ ಹಾಜರಾಗಿ ಮತ್ತಷ್ಟು ಈ ಒಂದು ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಒಂಥರ ಚೈನ್ ಲಿಂಕ್ ತರ ಆಗಿದೆ, ಒಬ್ರಲ್ಲ ಒಬ್ರು ಬೀಳ್ತಾನೆ ಇದ್ದಾರೆ. ಬಟ್ ಇವರಿಂದ ಮೊದಲಿಗೆ ಮಾಹಿತಿಯನ್ನು ಕಲೆ ಹಾಕೊಳ್ಳೋದಕ್ಕೆ ISD ನೋಟಿಸ್ ಅನ್ನ ನೋಡಿರುವಂಥದ್ದು. 10 ಗಂಟೆಗೆ ಅವ್ರು ಬರಲಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಚೇತನ್ ತಮ್ಮೆಲ್ಲ ಮಾಹಿತಿಗೆ.